ಚಿರಂಜೀವಿ ಸೌಭಾಗ್ಯವತಿ ವಸುಂಧರಾಳಿಗೂ ಹಾಗೂ ಶ್ರೀಮಾನ್ ಸತ್ಯಾನಂದರವರ ದ್ವಿತೀಯ ಪುತ್ರ ಚಿರಂಜೀವಿ ಭರತ್ ರವರಿಗೂ. ಅದ್ ಹೇಗ್ ಸಾಧ್ಯ? ಅದೇ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ. ಅಮ್ಮ ಏನಿದೆಲ್ಲ? ಯಾಕೋ ಏನಾಯ್ತು? ವಸು ಪ್ರೀತಿಸಿದ್ದು ಶ್ರೀರಾಮನ್ನ. ಹೌದು, ನಾನು ಅವನ್ನೇ ಮದುವೆ ಆಗ್ಬೇಕು, ಅವನ ಜೊತೆಲೆ ಬಾಳ್ಬೇಕು ಅಂತ ಆಸೆ ಪಟ್ಟಿದ್ದು. ಮಾವ ರಾಮ ಎಲ್ಲಿ? ಅತ್ತೆ ನೀವಾದ್ರೂ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ನಾನು ರಾಮನ್ ನೋಡ್ಬೇಕು, ಅವನ ಹತ್ರ ಮಾತಾಡ್ಬೇಕು. ರಾಮ ಎಲ್ಲಿ? ಇನ್ನೆಲ್ಲಿ ರಾಮನಮ್ಮ? ಅವನು ನಮ್ಮನ್ನ ಈ ಊರ್ನೇ ಬಿಟ್ಟು ಹೋಗಾಯ್ತು. ಮನೆ ಮನೆ ತನ್ನದ ಗೌರವಕ್ಕೋಸ್ಕರ ತಂದೆ ಕೊಟ್ಟ ಮಾತು ಉಳಿಸ್ಕೊಂಡು ನೀನ್ ಶ್ರೀರಾಮ ಅಂತ ಪ್ರೂವ್ ಮಾಡ್ದೆ. ಆದ್ರೆ ಕಣ್ಣಿಂದ ದೂರ ಇದ್ದ ಮಾತ್ರಕ್ಕೆ ಕರುಣ ಸಂಬಂಧನೆ ಕಡ್ದು ಹೋಯ್ತು ಅಂತ ಅವ್ರನ್ನ ಕರೆಯೋದಿರ್ಲಿ, ನೆನಪು ಮಾಡ್ಕೊಳ್ದೆ ಮದುವೆ ಆಗಕ್ ಹೊರಟಿದ್ಯಲ್ಲ, ನಿನಗೆ ಅವ್ರ ಆಶೀರ್ವಾದ ಬೇಕು ಅಂತ ಅನ್ನಿಸ್ಲಿಲ್ವಾ? ಆಶೀರ್ವಾದಕ್ಕೋಸ್ಕರ ಅವ್ರ ಮುಂದೆ ನಿಂತ್ರೆ ಒಡೆಯೋದು ಮನ್ಸು, ಸಿಗೋದು ನೋವು, ಕಳ್ಕೊಳ್ಳೋದು ಗೌರವ. ಅದಕ್ಕೆ ಅವರಾದ್ರೂ ನೆಮ್ಮದಿಯಾಗಿರ್ಲಿ ಅಂತ ದೂರ ಬಂದಿದ್ದು. ಅವ್ರು ನೆಮ್ಮದಿಯಾಗಿದ್ದಾರೆ ಅಂತ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ತಮ್ಮ ಅಂತ ಮನೆಯಲ್ಲಿ ಇಟ್ಕೊಂಡು ಆಸ್ತಿನ ನೀನ್ ಹೇಳ್ದಂಗೆ ಬರ್ಕೊಟ್ಟಿದ್ದು ಹಾವಿಗೆ ಹಾಲೆರ್ದಂಗ ಆಯ್ತಲ್ಲೋ. ನೋಡಕ್ಕ, ನಾಗರ ಪಂಚಮಿ ನಡೆದ್ರು ಹಾವು ಕಚ್ಚದ್ ಬಿಡಕ್ಕಿಲ್ಲ, ಹುಲ್ ಹಾಕಿದ್ರು ಸಹಾಯ ತಪ್ಪಕ್ಕಿಲ್ಲ. ಹಿಂಗಿದ್ ಮೇಲೆ ಸುಮ್ಕೆ ಮಾತ್ಯಾಕೆ ಅರಾಶಿವ ಅಂದ್ಕೊಂಡು ಈ ಚೆಮ್ ತಗೊಂಡ್ ಹೊಂಟಾಗಕ್ಕ. ತಗೊಳಕ್ಕ? ಅಯ್ಯ ತಗೊಳಕ್ಕ ಅಂತಂದ್ರೆ ಇದೇ ಚೊಂಬಲ್ಲಿ ನಿನ್ ಬೂದಿ ತುಂಬಿ ತರ್ಪಣ ಬಿಡ್ಲಿಲ್ಲ ಅಂದ್ರೆ ನಾನ್ ನಿಮ್ಮ ಅಕ್ಕ ಪಾರ್ವತಿನ ಅಲ್ಲ ಕಣೋ. ಯಾಕವ ಹಂಗ್ ನೋಡ್ತಾ ಇದೀಯ? ಜನ ನಿನ್ನ ಮನೆ ಹಾಳ ಅನ್ನೋದು ನಿಜಾನೇ ಅಂತ ಈಗ ಗೊತ್ತಾಯ್ತು.